ಇದೆ, ಅದರಲ್ಲಿ ಗಿವ್ ಅವೇ ಇದೆ, ಆಫರ್ಸ್ ಇದೆ, ಕೋಂಬೋ ಆಫರ್ಸ್ ಇದೆ, ಜೊತೆಗೆ ಗಿವ್ ಅವೇ ಫ್ರೀಯಾಗಿ ಗಿಫ್ಟ್ ಗಳು ಇದೆ. ಇದನ್ನೆಲ್ಲ ಮಸ್ಸಿಲಾಮ್ ನಮಸ್ತೆ, ವೆಲ್ಕಮ್ ಟು ಎನ್ಟಿಪಿಯರ್ಸ್. ಎನ್ಟಿಪಿಯರ್ಸ್ ಗೆ ಎಲ್ಲರಿಗೂ ಸ್ವಾಗತ ಹೇಳ್ತಾ ಇವತ್ತು ಮತ್ತೊಂದು ಬೇರೊಂದು ಒಳ್ಳೆ ಒಂದು ವಿಡಿಯೋ ಜೊತೆಗೆ ಇವತ್ತು ಮತ್ತೆ ಹೇಳ್ತಾ ಇರ್ಬೋದು ಅಸೆಸರೀಸ್ ಮತ್ತೆ ಗಾಡಿ ಮೋಡಿಫಿಕೇಶನ್ ಗೆ ನಂಬರ್ ಒನ್ ಅಂತಾನೆ ಹೇಳ್ಬೋದು, ಹುಣಸೂರಿಗೆ ನಂಬರ್ ಒನ್ ಅಂತ ಹೇಳ್ಬೋದು ಮೋಡಿಫಿಕೇಶನ್ ಗೆ. ಏನಂತ ಹೇಳಿದ್ರೆ ಎ ಟು ಝೆಡ್ ಐಟಮ್ ಇಲ್ಲಿದೆ, ಪ್ರತಿಯೊಂದು ಐಟಮ್ಸ್ ಇಲ್ಲಿ ನಿಮಗೆ ಸಿಗುತ್ತೆ, ಟೂ ವೀಲರ್ ಆಗ್ಲಿ ಫೋರ್ ವೀಲರ್ ಆಗ್ಲಿ. ಮತ್ತೆ ನಾನಿವಾಗ ಹಾಗೆನೆ ಬಂದೆ ಇಲ್ಲಿ ಹುಣಸೂರು ಟೌನ್ ಅಲ್ಲೇ ಇದೆ, ಇದು ಮನೆಯಿಂದ ನಮ್ಮ ಮನೆಯಿಂದ ಒಂದು 1 ಕಿಲೋಮೀಟರ್ ಹತ್ರದಲ್ಲೇ ಇದೆ ಬಾಕ್ಸ್ ಆಟೋಮೋಟಿವ್ ಅಂತ ಹೇಳಿ. ತುಂಬಾನೇ ಒಂದು ಚೆನ್ನಾಗಿರೋ ಒಂದು ಶೋರೂಮ್ ಇದು ನೋಡಿ, ಇದು ಬಂದು ಬಾಕ್ಸ್ ಆಟೋಮೋಟಿವ್ ಅಂತ ಇದೆ. ತುಂಬಾ ಪರ್ಫೆಕ್ಟ್ ಆಗಿ ತುಂಬಾ ಚೆನ್ನಾಗಿ ಒಳ್ಳೊಳ್ಳೆ ಕ್ವಾಲಿಟಿ ಐಟಮ್ಸ್ ಜೊತೆಗೆ ಕ್ವಾಲಿಟಿ ಕೆಲಸ ಮಾಡ್ತಾ ಇದು. ಈಗ ಒಂದು ಮಾರುತಿಗೆ ನಾನು ಈಗ ಬರುತ್ತೆ ಈ ವಿಡಿಯೋದಲ್ಲಿ ಇದೆ ಗಾಡಿ, ಆ ಗಾಡಿದು ಗ್ರಿಲ್ ನ ಬಿಚ್ಚಿ ಶಿಫ್ಟ್ ಗಾಡಿದು ಗ್ರಿಲ್ ನ ಬಿಚ್ಚಿ ಅದಕ್ಕೆ ಬೇರೆ ಗ್ರಿಲ್ ಹಾಕಿದ್ದಾರೆ, ಅದು ಈಗ ಗಾಡಿ ಆಗ್ತಾ ಇದೀನಿ ಇದರಲ್ಲಿ ನೋಡ್ಬೋದು. ನಮ್ಮ ಪಕ್ಷಿರಾಜಪುರದ ಒಂದು ಆದಿವಾಸಿ ಅವ್ರದ್ದು ಒಂದು ಆದಿವಾಸಿ ಅವ್ರದ್ದು ಒಂದು ಗಾಡಿ ಒಂದು ಮೋಡಿಫೈ ಆಗಿದೆ, ಫುಲ್ ಮೋಡಿಫೈ ಮಾಡಿಸಿದ್ದಾರೆ. ಅವ್ರ ಬ್ರದರ್ ಇಲ್ಲೇ ಇದಾರೆ. ಬ್ರದರ್ ನಿಮ್ಮ ಹೆಸರು? ರಘುರಾಜ್ ಅಂತ. ರಘುರಾಜ್ ಅಂತ. ಗಾಡಿ ನೋಡಿ, ಸ್ಟಾಕ್ ಗಾಡಿ ಹೇಗಿದೆ ಅಂತ ಫೋಟೋ ಆಗ್ತಾ ಇದೆ ನೋಡಿ, ಇಲ್ಲಿ ಫೋಟೋದಲ್ಲಿ ಬರ್ತಾ ಇದೆ ನೋಡಿ ಹೇಗಿದೆ ಅಂತ. ಇದು ಸ್ಟಾಕ್ ಕಂಡೀಷನ್ ಇದೆ ಇದು. ಅದಾದ್ಮೇಲೆ ಬಾಕ್ಸ್ ಆಟೋಮೋಟಿವ್ ಅಲ್ಲಿ ಫುಲ್ ಕೆಲಸ ಆಗಿದೆ. ಬಾಕ್ಸ್ ಆಟೋಮೋಟಿವ್ ಅಂತ ಹೇಳಿದ್ರೆ ಇದು ಮೈಸೂರಲ್ಲಿ ಇರೋಂತ ಒಂದು ಏನಿದು ಎಕ್ಸ್ಟ್ರಾ ಫಿಟ್ಟಿಂಗ್ ಅಕ್ಸೆಸರೀಸ್ ಅಪಹೋಲ್ಸ್ಟ್ರಿ ವರ್ಕ್ ಎಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಮೋಡಿಫೈಡ್ ಒಂದು ಮೋಡಿಫಿಕೇಶನ್ ಒಂದು ಸ್ಟೋರ್ ಅಂತ ಹೇಳ್ಬೋದು. ತುಂಬಾನೇ ಒಂದು ಗ್ರಿಲ್ ಸಮೇತ ಚೇಂಜ್ ಮಾಡಿದ್ದಾರೆ. ಬ್ರದರ್ ಒಂದು ಸ್ವಲ್ಪ ಲೈಟ್ ಗಳು ಆನ್ ಮಾಡಿ ತೋರಿಸ್ಬೋದ? ಲೈಟ್ ಗಳು ನೋಡಿ ಹೇಗಿದೆ ಅಂತ. ಲೈಟ್ ಗಳು ಇದೆ ತುಂಬಾನೇ ನೋಡ್ತಾ ಇರ್ಬೋದು. ಲೈಟ್ ಗಳು ಸೂಪರ್ ಆಗಿ ಎಲ್ಲಾ ಲೈಟ್ ಗಳು ಇದ್ರಲ್ಲಿ ಇಂಡಿಕೇಟರ್ ಇದೆಯಲ್ಲ ಇದು ನೋಡಿ, ಫೋಗ್ ಲೈಟ್ ಅಲ್ಲೂ ಇಂಡಿಕೇಟರ್ ಇದೆ. ಇದು ಎಕ್ಸ್ಟ್ರಾ ಫಿಟ್ಟಿಂಗ್ ಎಕ್ಸ್ಟ್ರಾ ಫಿಟ್ಟಿಂಗ್ ಇದು ಎಕ್ಸ್ಟ್ರಾ ಫಿಟ್ಟಿಂಗ್ ಇದು ಎಕ್ಸ್ಟ್ರಾ ಫಿಟ್ಟಿಂಗ್ ಇದರಲ್ಲೂ ಇಂಡಿಕೇಟರ್ ಇದೆ. ಇದು ಕಂಪನಿಯಿಂದ ಬರೋದಲ್ಲ ಡಿಆರ್ ಎಲ್ಲ. ಮತ್ತೆ ಇದೊಂದು ಬಂಪರ್ ಲಾಕ್ ಒಂದು ಹಾಕ್ಸಿದ್ದಾರೆ, ಅದು ಒಂದು ಲುಕ್ ಕೊಡ್ತಾ ಇದೆ. ಮತ್ತೆ ಇದು ಇದಕ್ಕೆ ಏನ್ ಹೇಳೋದು ಸ್ಪೋರ್ಟ್ ಸ್ಕೂಬ್ ಅಂತ ಹೇಳ್ತಾರೆ ವೆಂಟಿಲೇಷನ್, ಬಟ್ ಅದು ಡಮ್ಮಿ ಒಂದು ಮಾಡೆಲ್ ಆಗಿ ಹಾಕಿರೋದು. ಮತ್ತೆ ವೈಫರ್ ಒಂದು ಇದೆಲ್ಲ ಹಾಕ್ಸಿದ್ದಾರೆ, ಎಕ್ಸ್ಟ್ರಾ ವೈಡ್ ಮಿರರ್ಸ್ ಇದೆಲ್ಲ ಇಲ್ಲಿ ನೋಡಿ. ಇದಕ್ಕೆ ಡೋರ್ ಹ್ಯಾಂಡಲ್ಸ್ ಗೆ ಕವರ್ ಹಾಕ್ಸಿದ್ದಾರೆ ಜೊತೆಗೆ. ಹಾಗೇನೆ ಇನ್ನೊಂದು ಮೈನ್ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಒಂದು ಇದು ಇದೊಂದು ಹಾಕಿದ್ದಾರೆ. ಬನ್ನಿ ಬ್ರೋ, ಏನೇನು ಹಾಕ್ಸಿದ್ರೆ ತೋರಿಸಿ ಒಂದ್ ಸ್ವಲ್ಪ. ಇದು ಹಾಕಿದೀನಿ, ಇದೊಂದು ಗ್ಲೈಡಿಂಗ್ ಹಾಕಿದ್ದಾರೆ ಜೊತೆಗೆ ಇದು ಕವರ್. ಇದು ಒಳಗಡೆ ಇದು ಹಾಕ್ಸಿದೆ ಅಲ್ಲ, ಇದನ್ನು ಹಾಕ್ಸಿದ್ರು ಗಾಡಿ ಒಳಗಡೆ ತುಂಬಾ ಚೆನ್ನಾಗಿ ಮಾಡಿದ್ರು. ಮತ್ತೆ ಗ್ರೀನ್ ಮ್ಯಾಟ್ಸ್ ಸೆಂಟರ್ ವರ್ಕನ್ಸ್ ಒಂದು ಇದು ಹೇಳೋದು BMW ಒಂದು ಇದು ಮಾಡಿಫೈಡ್ ಮಾಡಿ ಆಂಡ್ರಸ್ಟ್ ಒಂದಷ್ಟು ಆಮ್ದಷ್ಟು ಒಂದು ಸ್ಟೋರೇಜ್ ಸಮೇತ ಅಂತದ್ದು ಒಂದು ಇದ್ ಮಾಡಿದ್ದಾರೆ. ಹಾಗೇನೆ ಇದು ಸ್ಟೀರಿಯೋ ಎಲ್ಲ ಇದು ಕಂಪ್ನಿ ಫಿಟ್ ಅಲ್ಲ. ಆಂಬಿಯೆಂಟ್ ಲೈಟ್ಸ್, ಓಹ್ ಸೂಪರ್ ಗೈಸ್. ಇದು ಆಂಬಿಯೆಂಟ್ ಲೈಟ್ಸ್ ನೋಡಿ ಹೇಗಿದೆ ಅಂತ, ಜಬರ್ದಸ್ತ್ ಆಗಿದೆ ಮಾತ್ರ. ಎಕ್ಸ್ ಇದೆಲ್ಲ ಬರಂತದೇನೆ ನೋಡ್ತಾ ಇರ್ಬೋದು. ಆಮ್ರಸ್ ಇದೆ ಒಂದು ವಿತ್ ಸ್ಟೋರೇಜ್, ಚಾರ್ಜರ್ ಎಲ್ಲ ಅದರಲ್ಲೇ ಬರುತ್ತೆ. ಬಾಕಿ ಇದೆಲ್ಲ ಕಂಪ್ನಿ ಫಿಟ್ ಅಲ್ಲ. ಓಕೆ, ಆಂಬಿಯೆಂಟ್ ಲೈಟ್ ಅಂತೂ ಸೂಪರ್ ಆಗಿದೆ. ಆಂಬಿಯೆಂಟ್ ಲೈಟ್ ಇಲ್ಲಿ ಡ್ಯಾಶ್ಬೋರ್ಡ್ ಮಾತ್ರ ಹಾಕಿರೋದ, ಸೈಡ್ ಏನ್ ಹಾಕಿಲ್ಲ. ಓಕೆ, ಇದ್ರಲ್ಲೂ ಆಂಬಿಯೆಂಟ್ ಲೈಟ್ಸ್ ಇದೆ. ಅದು ರಿಮೋಟ್ ಅಲ್ಲಿ ಕಂಟ್ರೋಲ್ಸ್ ಮಾಡ್ಬೇಕು, ಅದು ಇದು ಮಾಡಿದ್ದಾರೆ. ಓ ಕಂಪ್ಲೀಟ್. ಓಕೆ ಗೈಸ್, ಇದೊಂದು ಪಿಲ್ಲರ್ ಲೈಟ್ ಹಾಕ್ಸಿದ್ದಾರೆ ಜೊತೆಗೆ ಇದಕ್ಕೆ ಡೀಸೆಲ್ ಕ್ಯಾಪ್ ಒಂದು ಸ್ಟಿಕ್ಕರ್ ಅಲ್ಲ. ಇದು ಸ್ಟಿಕ್ಕರ್ ರಬ್ಬರ್ 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 ಇದು. ಓಕೆ, ಅಂದ್ರೆ ಇದು ಶೇಡ್ ಆಗಲ್ಲ ಆತರ ಏನು ಆಗಲ್ಲ ಇದು. ಮತ್ತೆ ಬಂಪರ್ ಇಲ್ಲೂ ಬ್ಯಾಕ್ ಬಂಪರ್ ಲಾಕ್ ಹಾಕ್ಸಿದ್ದಾರೆ ಜೊತೆಗೆ ಇದು ಒಂದು ಗ್ಲೈಡಿಂಗ್ ಇಲ್ಲಿ ಕೊಟ್ಟಿದ್ದಾರೆ. ಇನ್ನು ಕೆಲಸಗಳು ಮಾಡ್ತಾ ಇದಾರೆ. ಇದೊಂದು ಏರಿಯಲ್ ಫಿಟ್ ಮಾಡ್ತಾ ಇದಾರೆ ಇಲ್ಲಿ ಹಾಕಿದೀನಿ. ಸ್ಪಾಯ್ಲರ್ ರೂಫ್ ರೈಲ್ಸ್ ಹಾಗೇನೆ ಇದು ನಮ್ಮ ಟೈಲೈಟ್ ಕವರ್ಸ್ ಹಾಕ್ಸಿದ್ದಾರೆ. ಎಲ್ಲ ತುಂಬಾ ಪರ್ಫೆಕ್ಟ್ ಆಗಿ ಮಾಡಿದ್ದಾರೆ, ತುಂಬಾ ನೀಟ್ ಆಗಿದೆ, ಏನ್ ತೊಂದ್ರೆ ಇಲ್ಲ. ಮತ್ತೆ ಇದೊಂದು ಡಿಫ್ಯೂಸರ್ ಹಾಕ್ಸಿದ್ದಾರೆ ಜೊತೆಗೆ ಸೈಲೆನ್ಸರ್ ಮಫ್ಲರ್ಸ್ ಇದು ನೋಡಿ. ಇದು ವರ್ಕಿಂಗ್ ಇದೆಯಾ ಡಮ್ಮಿ? ಎಷ್ಟು ವರ್ಕಿಂಗ್ ಬರ್ತದೆ ಒಂದು? ಎಲ್ಲ ಡಮ್ಮಿನೇನಾ? ಎಲ್ಲ ಡಮ್ಮಿ. ಅದು ಓಕೆ, ಶೋ ಪರ್ಪಸ್. ಇದು ಅಡಿಷನಲಿ ನಾವು ಇದು ಓಕೆ. ಇದೇನಿದು? ಕ್ರೋಮ್. ಒಂದು ಕ್ರೋಮ್ ಒಂದು ಕ್ರೋಮ್ ಫಿನಿಶಿಂಗ್ ಗೋಸ್ಕರ ಒಂದು ಲೈನ್ ಕೊಟ್ಟಿದ್ದಾರೆ, ತುಂಬಾ ಪರ್ಫೆಕ್ಟ್ ಕಾಣಿಸ್ತಾ ಇದೆ. ಹೇಗಿದೆ ನೋಡಿ ಇದು, ಸಣ್ಣ ಸಣ್ಣ ಕೆಲಸಗಳು. ಬಟ್ ಇಲ್ಲಿ ನೋಡಿ ಇದಕ್ಕೆಲ್ಲ ಫುಲ್ ಡೋರ್ ಎಲ್ಲಾ ಡೋರ್ಗೂ ಡಿಕ್ಕಿಗೂ ಸಮೇತ ಒಂದು ಬೀಡಿಂಗ್ ಹಾಕಿದ್ದಾರೆ. ಬಾನೆಟ್ಗೆ ಇಲ್ಲಲ್ಲ, ಬಾನೆಟ್ಗೆ ಇಲ್ಲ, ನಾಲ್ಕು ಡೋರು ಡಿಕ್ಕಿ ಎಲ್ಲಾ ಕಡೆನೂ ಹಾಕ್ಸಿದ್ದಾರೆ. ಹಾಗೇನೆ ಇದು ಹಾಕ್ಸಿದ್ದಾರೆ, ಬಾನೆಟ್ಗೂ ಹಾಕ್ಸಿದ್ದಾರೆ ಗೈಸ್, ಬಾನೆಟ್ಗೂ ಇದು ಹಾಕ್ಸಿದ್ದಾರೆ. ಇದೊಂದು ಸೇಫ್ಟಿ ಕೂಡ ಬ್ಲಾಕ್ ಕೊಟ್ಟಿದ್ದಾರೆ. ಇದು ಕ್ರೋಮ್ ಕಿಟ್ ಎಲ್ಲ ಬರುತ್ತೆ ಫುಲ್ ಕ್ರೋಮ್. ಏ ಡೋರ್ ಬೀಡಿಂಗ್ ಸಬ್ ಮಿಲ್ತಾ ಹೈ ಆಪ್ಕೆ ಪಾಸ್?
ಸಿಗುತ್ತಲ್ಲ ಕ್ರೋಮ್ ಕಿಟ್ ಬೀಡಿಂಗ್ ಇದು ಡೋರ್ ಗೆಲ್ಲ ಬರುತ್ತಲ್ಲ ಓಕೆ ಎಲ್ಲ ಸಿಗುತ್ತೆ. ಇದು ಕ್ರೋಮ್ ಕಿಟ್ ಬರುತ್ತೆ ಬಟ್ ಇವರು ಇದನ್ನ ಬ್ಲಾಕ್ ಮಾಡಿದ್ದಾರೆ ಯಾಕೆಂದ್ರೆ ಓನರ್ ಡಿಮ್ಯಾಂಡ್ ಇತ್ತು. ಇದು ಡ್ಯುವೆಲ್ ಟೋನ್ ಗಾಡಿ ಇತ್ತು ಟಾಪ್ ಬ್ಲಾಕ್ ಅಲ್ಲಿ ಇತ್ತು ಅದರಿಂದ ಅವ್ರನ್ನ ಕೊಟ್ಟರು ಇದನ್ನು ಬ್ಲಾಕ್ ಅಲ್ಲೇ ಇದು ಮಾಡೋಣ ಅಂತಬಿಟ್ಟು. ಹಾಗೇನೆ ಡೋರ್ ಹ್ಯಾಂಡಲ್ ಬ್ಲಾಕು ಹಾಗೇನೆ ಇಲ್ಲೊಂದು ಡೋರ್ ಹ್ಯಾಂಡಲ್ ಬ್ಲಾಕು ಮತ್ತೆ ಇದೊಂದು ಬ್ಲಾಕ್ ಮಾಡಿದ್ದಾರೆ. ಇದ್ ಮತ್ತೆ ನಾರ್ಮಲ್ ಇದೇ ತರ ಇರುತ್ತೆ ಅದರಿಂದ ಏನ್ ತೊಂದ್ರೆ ಇಲ್ಲ. ಬೈ ಗಾಡಿ ಹಾಕೋ ಹೇಗೆ ನಾಮ ಕೇವಲ ರಘುರಾಜ್ ರಘುರಾಜ್ ಇವರು ಬಂದು ನಮ್ಮ ಆದಿವಾಸಿ ಅಕ್ಕಿ ಪಿಕ್ಕಿ ಆದಿವಾಸಿಯವರು ಪಕ್ಷಿರಾಜಪುರದವರು. ಅವರು ಈಗ ಈ ಗಾಡಿ ತಂದು ಸ್ಟಾಕ್ ಕಂಡೀಷನ್ ತಂದು ಈ ಕಂಡೀಷನಿಂಗ್ ಮಾಡಿದ್ದಾರೆ. ಒಂದು ಏಗನಸ್ ಕ್ಯಾಲಾಗ ಹಾಕು ಕಾಮ್ ಕರಾಕೆ ಬಹುತ್ ಬಡಿಯಲಾಗೆ ಬಹುತ್ ಬಡಿಯಲಾಗ ಓಕೆ ದೂಸರೆ ಕೈ ಯಾಕೆ ಪೂಜಾ ತಗೆ ಐಸಾ ಕಾಮ್ ಕರ್ನೆ ಕಿಲಿ ದೇಖೆ ಗಯಾ ಥಾ ತರ ಉಸ್ಕಾ ಕಾಮ್ ಅಚ್ಚಾ ನಹೀಂ ಲಗಾ ಥಾ ಓಕೆ ಔರ್ ಇಸ್ಕಾ ಕೋ ಏಕ್ ದಿನ ಪಹಲೇ ಆಕೋ ಬೋಲೇ ಥಾ ಓಕೆ ಔರ್ ಇಸ್ಕಾ ಕಾಮ್ ದೇಖಾ ಥಾ ಇಸ್ಕಾ ಪಹಲೇ ಮೇರಾ ಭೈ ಕಾ ಸ್ಕ್ರೀನ್ ಮೇ ಕೀಪ್ ಲಗಾಯಾ ಥಾ ಓಕೆ ಔರ್ ಕ್ಯಾ ಕ್ಯಾಮರಾ ಲಗಾಯಾ ಥಾ ಓಕೆ काम और अच्छा काम अच्छा छोटा काम करा तो भी अच्छा करा था तो वो देखिए इधर आ गया ओके क्या लग रहा है पूरा अच्छा लगा है आइटम्स भी अच्छा लग रहा है काम वर्क बोला तो बहुत हार्ड वर्क बहुत अच्छा करता है ओके क्या बोला तो भी फिनिशिंग अच्छा करके दे ओके उसके लिए इधर है प्रति ಒಂದು ए टू जेड फोर व्हीलर ಆಗಲಿ ಟೂ व्हीलर ಆಗಲಿ ए टू जेड ಐಟಮ್ಸ್ ಇದೆ. ಇದು ಕಾರ್ದು ಹೆಡ್ಲೈಟ್ ಗಳು ಟೈಲ್ ಲೈಟ್ ಮತ್ತೆ ಎಲ್ಇಡಿ ಪ್ರೊಜೆಕ್ಟ್ ಹೆಡ್ಲೈಟ್ಸ್ ಬೇಕು ಅಂದ್ರೆ ಅದು ಇದೆ. ಪ್ರತಿ ಒಂದು ಎ ಟು ಜೆಡ್ ಇದೆ. ಈಗ ಚಿಕ್ಕ ಗಾಡಿಗಳಿಗೆ ಫೋಗ್ ಲ್ಯಾಂಪ್ಸ್ ಇದೆ. ಚಿಕ್ಕ ಗಾಡಿಗಳಿಂದ ಫೋರ್ ವೀಲರ್ ಆಗ್ಲಿ ಟೂ ವೀಲರ್ಸ್ ಆಗ್ಲಿ ಫೋಗ್ ಲ್ಯಾಂಪ್ಸ್ ಇದೆಲ್ಲ ಬೇಕು ಅಂದ್ರೆ ಅದೆಲ್ಲ ಇದೆ. ಹಾರನ್ಸ್ ಇದೆ ಪ್ರತಿಯೊಂದು ಇದೆ. ವಾ ಸ್ಟೇರಿಂಗ್ ಅಲ್ಲಿ ನೋಡಿ ಮೊಮೋ ಸ್ಟೇರಿಂಗ್ಸ್ ಸ್ಟೇರಿಂಗ್ ಕವರ್ಸ್ ಎಲ್ಲ ಇದೆ. ಮೊಮೋ ಸ್ಟೇರಿಂಗ್ಸ್ ಡಿಸೈನ್ ಡಿಸೈನ್ ಅಲ್ಲಿ ಇದೆ ನೋಡಿ ಹೇಗಿದೆ ಅಂತ. ಕಾರ್ಬನ್ ಫೈಬರ್ ಅಲ್ಲಿ ಇದರಲ್ಲೆಲ್ಲ ತುಂಬಾ ಚೆನ್ನಾಗಿದೆ, ತುಂಬಾ ಪರ್ಫೆಕ್ಟ್ ಆಗಿದೆ. ಅನ್ಕೊಂಡೆ ಇಲ್ಲಿ ಬಂದೆ, ಬಂದಾಗ ಅನ್ಕೊಂಡೆ ಯಾಕೆ ಇದನ್ನ ಒಂದು ವಿಡಿಯೋ ಮಾಡಿ ಹಾಕ್ಬಾರ್ದು ಅಂತ. ತುಂಬಾ ಪರ್ಫೆಕ್ಟ್ ಆಗಿದೆ, ತುಂಬಾ ಚೆನ್ನಾಗಿದೆ. ಸ್ಪಾಯ್ಲರ್ಸ್ ಎಲ್ಲ ತುಂಬಾನೇ ಇದೆ ಸ್ಪಾಯ್ಲರ್ಸ್. ಅವ್ರನ್ನ ಕೇಳಿದಾಗ ಅವ್ರು ಹೇಳಿದ್ರು ಇಲ್ಲ ಇನ್ನೂ ಐಟಮ್ ಬರ್ತಾ ಇದೆ, ಐಟಮ್ ಬರೋದಿದೆ ಇನ್ನೂ ಅಂತೇಳ್ಬಿಟ್ಟು ಈಗ ಸ್ಟಾರ್ಟ್ ಮಾಡಿದ್ದಾರೆ. ಸ್ಟಾರ್ಟ್ ಮಾಡಿದ್ರು ತುಂಬಾನೇ ಎಲ್ಲ ಎ ಟು ಝೆಡ್ ಐಟಮ್ಸ್ ಇದೆ. ನಮ್ಮ ವೈಸರ್ ಮಾಸ್ಕ್ ಬೇಕಾದ್ರೆ ಅದು ಇದೆ ಇಲ್ಲಿ. ವೈಸರ್ ಮಾಸ್ಕ್ ಟೂ ವೀಲರ್ಗೆ ಇರೋದು ತುಂಬಾನೇ ಎಲ್ಲ ಇದೆ. ಇಂಡಿಕೇಟರ್ಸ್ ವೆರೈಟಿ ವೆರೈಟಿ ಇಂಡಿಕೇಟರ್ಸ್ ನಾನು ಹೊಸದಾಗಿ ನೋಡಿರೋ ಒಂದು ಇಂಡಿಕೇಟರ್ ಇದು. ನಾನು ತುಂಬಾನೇ ಇಂಡಿಕೇಟರ್ಸ್ ನೋಡಿದೀನಿ ಬಟ್ ಇದು ಫಸ್ಟ್ ಟೈಮ್ ನೋಡ್ತೇನೆ. ಡಿಫ್ರೆಂಟ್ ಒಂದು ಇಂಡಿಕೇಟರ್ ಹೇಳ್ಬೋದು. ರೈಡಿಂಗ್ ಗ್ಲೌಸಸ್ ಎಲ್ಲ ಇದೆ ನೋಡ್ತಾ ಇರ್ಬೋದು. ಸ್ಟಿಕ್ಕರಿಂಗು ಇದೆ ಇಲ್ಲಿ, ಸ್ಟಿಕ್ಕರಿಂಗು ಇದೆ. ಮತ್ತೆ ಸೀಟ್ ಕವರ್ಸ್ ಗೇರ್ ಗೇರ್ ಕವರ್ಸ್ ಇದೆಲ್ಲ ಇಲ್ಲೇ ಸ್ಟಿಚ್ ಮಾಡಿನೂ ಕೊಡ್ತಾರೆ. ಲೆದರ್ ಗೇರ್ ಲಿವರ್ ಕವರ್ಸ್ ಎಲ್ಲ ಬರುತ್ತೆ. ಸೀಟ್ ಕವರ್ಸ್ ಬೇಕು ಅಂತ ಹೇಳಿದ್ರೆ ಲೆದರ್ ಸೀಟ್ ಕವರ್ಸ್ ಎಲ್ಲ ಇದೆ. ಐವಾ ಲೆದರ್ಸ್ ಡಿಲೆಕ್ಸ್ ಐವಾ ಲೆದರ್ಸ್ ಐವಾ ಲೆದರ್ಸ್ ಅಂತ ಹೇಳಿದ್ರೆ ವೆಹಿಕಲ್ ಸೀಟ್ ಕವರ್ಸ್ ಅಲ್ಲಿ ನಂಬರ್ ಒನ್ ಅಂತಾನೆ ಹೇಳ್ಬೋದು. ಹಾಗೇನೆ ಸ್ಪೀಕರ್ ಸೆಟ್ಸ್ ತುಂಬಾನೇ ಎಲ್ಲ ಐಟಮ್ಸ್ ಎ ಟು ಝೆಡ್ ಐಟಮ್ಸ್ ಇದೆ. ಇದೊಂದು ಆಫ್ ಸ್ಟೇರಿಂಗ್ ಇದೆ ನೋಡಿ, ಆಫ್ ಮೊಮೋ ಸ್ಟೇರಿಂಗ್ ಆಫ್ ಇದೆ. ವೈರಿಂಗ್ ಕಿಟ್ಸ್ ಸ್ಪೀಕರ್ ಊಪರ್ ವೈರಿಂಗ್ ಕಿಟ್ಸ್ ಪ್ರತಿಯೊಂದು ಇದೆ, ಪ್ರತಿಯೊಂದು ಇದೆ. ಇದು ಬಂದು ಬಾಕ್ಸ್ ಆಟೋಮೆಟಿಕ್ ಮುಣಸೂರು. ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇದೆಲ್ಲ ಹಾಕಿರ್ತೀನಿ, ಏನಾ ಬೇಕಿದ್ರೆ ಕೇಳ್ಬೋದು. ಗ್ರಿಲ್ಸ್ ಗಳು ನೋಡಿ, ಎ ಟು ಝೆಡ್ ಎಲ್ಲಾ ಗಾಡಿಗೂ ಗ್ರಿಲ್ಸ್ ಗಳು ಸಿಗುತ್ತೆ. ಇಲ್ಲೊಂದು ಮತ್ತೆ ಲೈಸ್ ನಮ್ಮ ಬಾಕ್ಸ್ ಆಟೋಮೋಟಿವ್ ಓನರ್ ಇಲ್ಲಿದ್ದಾರೆ, ಅವ್ರನ್ನ ಮಾತಾಡ್ತಾನ, ಅವ್ರನ್ನ ಇದ್ ಮಾಡೋಣ, ಅವ್ರ ಹತ್ರನೇ ಕೇಳೋಣ ಏನೇನಿದೆ, ಏನೇನ್ ಕಂಡೀಷನ್ ಅಲ್ಲಿ ಸಿಗುತ್ತೆ, ಏನ ಆಫರ್ ಕೊಡ್ತಾರಾ ಇಲ್ವಾ, ಹೇಗೆ ಎಂಥದ್ದು ರೇಟ್ ಹೇಗಿದೆ ಅನ್ನೋದು. ರೇಟ್ ಈಗ ಡೀಟೇಲ್ ಆಗಿ ಇಲ್ಲಿ ಹಾಕಲ್ಲ. ಇನ್ನೊಂದು ವಿಡಿಯೋ ರೇಟ್ ಡೀಟೇಲ್ಸ್ ಎಲ್ಲ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಇನ್ನೊಂದು ವಿಡಿಯೋ ನಾನು ಮಾಡಾಕ್ತೀನಿ. ಅದು ಇನ್ನೂ ಇದು ತುಂಬಾನೇ ಐಟಮ್ಸ್ ಬರೋದಿದೆ, ಬಂದ ತಕ್ಷಣ ನಾನು ಅದ್ರದ್ದೊಂದು ವಿಡಿಯೋ ಮಾಡಾಕ್ತೀನಿ. ಇವಾಗ ಏನಿದೆ ಅದನ್ನ ನೋಡೋಣ ಬನ್ನಿ. ಬಸ್ ಇದು ವೂಫರ್ ರೆಡಿ ಮಾಡಿ ಇಟ್ಟಿರೋದ ಹೇಗೆ ಇಲ್ಲ ಸರ್? ಅದು ಸೆಟ್ ನಾವು ಯೂಸ್ ಮಾಡಕ್ಕಿರೋದಿಲ್ಲ, ಯೂಸ್ ಮಾಡ್ತಾರೆ ಟೆಸ್ಟಿಂಗ್ ಪರ್ಪಸ್ ಸರ್. ಓಕೆ, ಟೆಸ್ಟ್ ಮಾಡಿ ತೋರಿಸ್ತೀವಿ. ಈಗ ಸ್ಟೀರಿಯೋ ಸೆಟ್ ಎಲ್ಲ ಸೆಟ್ ಮಾಡಿ ತೋರಿಸ್ತೀವಿ. ಓಕೆ, ಇದು ನಿಮಗೆ ಓಕೆ ಅಂದ್ರೆ ಸೆಟ್ ಮಾಡ್ಕೊಡ್ತೀವಿ ಅದನ್ನ. ಓಕೆ, ಇದು ವೈರಿಂಗ್ ಕಿಟ್ ಆಂಪ್ಲಿಫೈಯರ್. ವೆಲ್ಕಮ್ ಟು ಎಂಟಿಬಿರೇಟ್ಸ್. ನಿಮ್ಮ ಹೆಸರು? ಬಾಪ್ಸ್ ರಾಕಿಬ್. ಬಾಪ್ಸ್ ರಾಕಿಬ್ ಅಂತೇಳಿ. ಹುಣಸೂರಲ್ಲಿ ಈಗ ಇದು ಈ ತರ ಸ್ಟಾರ್ಟ್ ಮಾಡಿ ಎಷ್ಟು ದಿನ ಆಯ್ತು? 4 months ಆಗಿದೆ ಸರ್. ಇಲ್ಲಿ ಹುಣಸೂರಲ್ಲಿ ಈ ತರ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಗೆ ಐಡಿಯಾ ಬಂತು? ಹುಣಸೂರಲ್ಲಿ ಈ ತರ ಕಾನ್ಸೆಪ್ಟೇ ಇಲ್ಲ. ಇವಾಗ ಕೊಡಗಿನ ಜನ ಆಲ್ಮೋಸ್ಟ್ ಮೈಸೂರ್ ಬೈತಾರೆ ಇದೆ ಮುಟ್ಕೊಂಡು. ಓಕೆ, ಅವ್ರ ತರ ಇಲ್ಲ ಇದ್ರ ಐಟಮ್. ಸೊ ಇದಕ್ಕೋಸ್ಕರ ನಾನು ಅಲ್ಲ, ನಾನು ಕೇಳ್ಬಿಟ್ಟೆ ಮೈಸೂರಿಗಿಂತನು ಬೆಟರ್ ಅಲ್ಲಿ ಇಲ್ಲಿ ಸಿಗ್ತಾ ಇದೆ. ಸಿಗ್ತಾ ಇದೆ, ಅದೇ ಕಾನ್ಸೆಪ್ಟ್ ಇರೋ ಅದು ಕೊಡ್ತಾ ಇದೆ ಹೇಗೆ ಅಂತ ಬರ್ಬೋದಾಗಿದೆ ಸರ್. ರೀಸನೇಬಲ್ ಮೈಸೂರ್ ಪ್ರೈಸ್ ಅಲ್ಲಿ ಇಲ್ಲಿ ಕೊಡ್ತೀನಿ. ಮೈಸೂರ್ ಪ್ರೈಸ್ ಬ್ಯಾಂಗ್ಳೂರ್ ಪ್ರೈಸ್ ಕಾಂಪಿಟೇಷನ್ ಪ್ರೈಸ್ ಇಲ್ಲೇ ಇಲ್ಲಿ ಮಾಡ್ತಾ ಇಲ್ಲಿ ಮಾಡ್ತೀನಿ. ನಾನು ಬ್ಯಾಂಗ್ಳೂರ್ ಪ್ರೈಸ್ ಗೂ ಕಾಂಪಿಟೇಷನ್ ಅಲ್ಲಿ ಇಲ್ಲಿ ಕೊಡ್ತಾ ಇದೆ. ಓಕೆ, ಆಫರ್ಸ್ ಇದೆ, ಆಫರ್ಸ್ ಕೂಡ ಇನ್ಸ್ಟಾಗ್ರಾಮ್ ಮಾಡಿ. ತುಂಬಾ ಟೈಮ್ ಆಯ್ತು, 4 months ಆಗಿದೆ. 4 months ಪ್ರೈಸ್ ಅದೇ 4 months ಅಂತ ಹೇಳಿದ್ರೆ ಯಾಕೆಂದ್ರೆ ಗೊತ್ತಿರ್ಬೇಕು ನಿಮ್ಗಳಿಗೆ, ನಾನು ಇರ್ಲಿಲ್ಲ, ನಾನು ರೈಡ್ ಅಲ್ಲಿ ಇದ್ದೆ. ರೈಡಿಂದ ಬಂದ್ಮೇಲೆ ನೋಡಿದೆ, ನೋಡಿದಾಗ ಅಂಗಡಿ ಒಂದು ಓಪನ್ ಇತ್ತು, ನಾನು ಗಾಡಿಗೆ ಒಂದು 2 ಐಟಮ್ ಬೇಕಿತ್ತು. ಹಾಗೆ ನೋಡಕ್ಕಿಂತ ಬಂದಾಗ ಇಲ್ಲಿ ಕಾಣಿಸ್ತು ತುಂಬಾ ತುಂಬಾ ಡಿಫ್ರೆಂಟ್ ಡಿಫ್ರೆಂಟ್ ಐಟಮ್ಸ್ ಇದೆ. ಈಗ ಒಂದು ಹೈಲೈಟ್ ಆಗಿ ಏನೇನು ಇಂಪಾರ್ಟೆಂಟ್ ಆಗಿ ಬಾಡಿ ಕಿಟ್ಸ್ ಅವೈಲೇಬಲ್ ಇದೆ. ಓಕೆ, ಯಾವುದೇ ತರ ಗಾಡಿ ಇರಲಿ, ಯಾವುದೇ ಗಾಡಿಗಾದ್ರೂ ಬಾಡಿ 800 ಜೆನ್ ಇಂದ ಹಿಡಿದು ಬಾಡಿ BMW ಜಾಗ್ವಾರ್
ಎನಿ ವೆಹಿಕಲ್ಸ್ ಬಾಡಿ ಕಿಟ್ ನಾವು ಈಗ ಇದೆಲ್ಲ ಇಲ್ಲಿ ಗ್ರಿಲ್ಸ್ ಇದೆಲ್ಲ ಕಾಣಿಸ್ತಾ ಇದೆ. ಇವಾಗ ಇದು ಪ್ರೀಮಿಯಂ ವೆಹಿಕಲ್ಸ್ ಅಂದ್ರೆ ಇವಾಗ ವೆನ್ಯೂ ಓಕೆ ವೆನ್ಯೂ ನಾರ್ಮಲ್ ಬರೋದು ಓಕೆ ಕಿಟ್ ಆದ್ರೂ ಇದು ಅನಿಕ್ರೋಮ್ ಅಂತ ಹೇಳ್ತಾರಲ್ಲ ಇದು ಪಿಯಾನೋ ಫಿನಿಶಿಂಗ್ ಅಲ್ಲಿ ಬರೋದು ಓಕೆ ವಿತ್ ಎಲ್ಇಡಿ ಲೈಟ್ ಬರುತ್ತೆ ಮತ್ತೆ ಇದು ಥಾರ್ದು ಇದು ಅಂಡರ್ ಚಾಸಿಸ್ ಎಂಜಿನ್ ಗಾರ್ಡ್ ಎಲ್ಇಡಿ ಲೈಟ್ಸ್ ಇದೆ ಓಕೆ ಎಲ್ಇಡಿ ಬಾರ್ಸ್ ತುಂಬಾನೇ ಇದೆ ಅನ್ಕೋತೀನಿ ತುಂಬಾ ಕವರ್ ಗಳಲ್ಲಿ ಇಟ್ಟಿದ್ದಾರೆ ಡಿಸ್ಪ್ಲೇ ಅಲ್ಲಿ ಮಾತ್ರ ಇಟ್ಟಿದ್ದಾರೆ ಇದು ಸೈಲೆನ್ಸರ್ ಮಫ್ಲರ್ ಅಲ್ಲ ಸೈಲೆನ್ಸರ್ ಮಫ್ಲರ್ ಓಕೆ ಡಬಲ್ ಟಿಪ್ ಇದು ಓಕೆ ರೈನ್ಬೋ ಕಲರ್ ಓಕೆ ಮತ್ತೆ ಟಾರ್ ವಿಂಚಸ್ ಇದು ವಿಂಚಸ್ ಅಂತ ಹೇಳಿದ್ರೆ ಚಪ್ಪಲ್ ಸ್ಟೆಪ್ ಓಕೆ ಇದು ಹ್ಯಾಂಡಲ್ ಗ್ರಾಪ್ ಹಾರ್ದು ಎಲ್ಲೂ ಕೂಡ ಸಿಗಲ್ಲ ಇಲ್ಲಿ ಮೈಸೂರಲ್ಲೇ ಸಿಗಲ್ಲ ಅನ್ಸುತ್ತೆ ನನಗೆ ಇದು ಮೈಸೂರಲ್ಲಿ ಸಿಗಲ್ಲ ಇದು ಸಿಗುತ್ತೆ ಮೈಸೂರಲ್ಲೂ ಸಿಕ್ಕಲ್ಲ ಅನ್ಸುತ್ತೆ ಯಾಕಂದ್ರೆ ಇದೆಲ್ಲ ಒಂದು ಡಿಫ್ರೆಂಟ್ ನಾರ್ತ್ ಇಂಡಿಯಾದಲ್ಲಿ ಜಾಸ್ತಿ ಯೂಸ್ ಆಯ್ತಾರಂತದ್ದು ಅದನ್ನು ತಂದು ಇಟ್ಟಿದ್ದಾರೆ ನೀವು ಐಟಮ್ಸ್ ಎಲ್ಲ ಎಲ್ಲಿಂದ ತರ್ತೀರಾ ಸರ್ ನಾವೆಲ್ಲ ಡೆಲ್ಲಿ ಡೆಲ್ಲಿ ಡೈರೆಕ್ಟ್ ಡೈರೆಕ್ಟ್ ಡೆಲ್ಲಿಯಿಂದ ಡೈರೆಕ್ಟ್ ಕಂಪನಿ ತ್ರೂ ಕಂಪನಿ ತ್ರೂ ಮತ್ತೆ ನಮ್ಮ ಹತ್ರ ಸಿಸ್ಟಮ್ಸ್ ಎಲ್ಲ ಬಂದ್ರೆ ನಿಮಗೆ ಆಲ್ಮೋಸ್ಟ್ ವ್ಯಾರಂಟಿ ಟೂ ಇಯರ್ಸ್ ವ್ಯಾರಂಟಿ ಸಿಸ್ಟಮ್ಗಳು ತುಂಬಾನೇ ಸಿಸ್ಟಮ್ಗಳು ಇಟ್ಟಿದ್ದಾರೆ ಎಲ್ಲ ವ್ಯಾರಂಟಿ ಇದೆ ರಿಪ್ಲೇಸ್ಮೆಂಟ್ ಇದೆ ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ಯಾವುದೇ ಕಾರಣಕ್ಕೆ ನಾವು ಲೇಟ್ ಮಾಡಲ್ಲ ಓಕೆ ಸರ್ವಿಸ್ ಆದಂತೂ ಸರ್ವಿಸ್ ಮಾಡ್ಕೊಡ್ತೀರಾ ಇಲ್ಲ ರಿಪ್ಲೇಸ್ ಮಾಡ್ಕೊಡ್ತೀವಿ ಓಕೆ ಅದು ನಿಮ್ ಕಡೆಯಿಂದ ಫಾಲ್ಟ್ ಬಂದ್ರೆ ನಮ್ ಕಡೆಯಿಂದ ಫಾಲ್ಟ್ ಬಂದ್ರೆ ಓಕೆ ಅಂದ್ರೆ ಎಲ್ಲ ನಮ್ ಕಂಪನಿ ಕಡೆಯಿಂದ ಬರೋದು ಓಕೆ ಎಲ್ಲ ವ್ಯಾರಂಟಿ ನಮಗೂ ಕ್ಲೇಮ್ ಆಗುತ್ತೆ ಓಕೆ ಈಗ ಸಿಸ್ಟಮ್ ಅಲ್ಲಿ ಎಲ್ಲ ಸಿಸ್ಟಮ್ ಇದೆ ಅನ್ಸುತ್ತೆ ಡಿಸ್ಪ್ಲೇಗಳು ಎಲ್ಲಾ ತರದ ಇದೆ ಆಂಡ್ರಾಯ್ಡ್ ಇದೆ 10 ಇಂಚ್ ಇದೆ ಡೈಮಂಡ್ ಇದೆ ಓಕೆ ನಿಮಗೆ ಆಫರ್ ಅಂದ್ರೆ ಆಫರ್ ಅಲ್ಲೂ ಇದೆ ಓಕೆ ಇದು ಆಫರ್ ಹಾಕಿದೀನಿ ನಾನು ಫೋನ್ ಕನೆಕ್ಟೆಡ್ ಇದು ಫೋನ್ ಕನೆಕ್ಟೆಡ್ ಇದು ಬ್ಲೂಟೂತ್ ಸ್ಟೀರಿಯೋ ಬೇಸಿಕ್ ಇಂದ ಹಿಡಿದು ಐಎನ್ ತನಕ ಎಲ್ಲ ಇದೆ ಎಲ್ಲ ಇದೆ ಬೇಸಿಕ್ ಐಎನ್ ಎಲ್ಲ ಇದೆ ಓಕೆ ಬೇರೆ ಏನಾದರೂ ತೋರಿಸಂತದ್ದು ಏನಿದೆಯಾ ಥಾರ್ ಐಟಮ್ಸ್ ಥಾರ್ ಅಲ್ಲಿ ಇದೆ ಸರ್ ಹಾರನ್ ಕ್ರೆಟಾ ಹಾರನ್ ಅಲ್ಲ ಅದು ಹೌದು ಕ್ರೆಟಾ ಹಾರನ್ಸ್ ಇದೆ ಓಕೆ ಪೊಲೀಸ್ ಸೈರನ್ ಇದೆ ಓಕೆ ನಾರ್ಮಲ್ ಮತ್ತೆ ಎಂಬಿ ಮೋಟರ್ ಹೋಗ್ಲೈಟ್ಸ್ ಹೋಗ್ಲೈಟ್ಸ್ ಇದೆ ಹೋಗ್ಲೈಟ್ಸ್ ಇದು ಟೂ ವೀಲರ್ಗೆ ಫೋರ್ ವೀಲರ್ಗೆ ಎಲ್ಲ ಇದಾವಲ್ಲ ಓಕೆ ಮತ್ತೆ ಇದು ಎಸಿ ವೆಂಟ್ ಓಕೆ ಲೈಕ್ ಸಪೋರ್ಟೇಬಲ್ ಥಾರ್ ಓಕೆ ಸೂಟಬಲ್ ಫಾರ್ ಸ್ಯಾಂಟ್ರೋ ಈಗ ಈ ರೌಂಡ್ ರೌಂಡ್ ಏನ್ ಬರುತ್ತೆ ಅದಕ್ಕೆಲ್ಲ ಇವಾಗ ಸಿ ಕ್ಲಾಸ್ ಅಲ್ಲಿ ಮರ್ಸಿಡಿಸ್ ಅಲ್ಲಿ ಬರುತ್ತೆ ಓಕೆ ಅದೇ ಇದು ಓಕೆ ಇದು ಹೆಡ್ ಲೈಟ್ ಕಾರ್ ಅಲ್ಲ ಇದು ಹೆಡ್ ಲೈಟ್ ಕಾರ್ ಹೆಡ್ ಲೈಟ್ ಇದು ಟೈಲ್ ಲೈಟ್ ಓಕೆ ಲೈಟ್ ಇದಾರ ಓಕೆ ಕೆಂಡನ್ ಫಿಲ್ಟರ್ಸ್ ಇದೆ ಇದು ಏನಿದು ಕೆಂಡನ್ ಫಿಲ್ಟರ್ ಪರ್ಫಾರ್ಮೆನ್ಸ್ ಫಿಲ್ಟರ್ ಓಕೆ ಯಾವ ಗಾಡಿಗೆ ಆಗುತ್ತೆ ಇದು ಇದು ನಿಮಗೆ ರ್ಯಾಲಿ ವೆಹಿಕಲ್ಸ್ ರ್ಯಾಲಿ ವೆಹಿಕಲ್ಸ್ ಅಲ್ಲ ನಾರ್ಮಲ್ ಈಗ ಗಾಡಿಗಳಿಗೆ ಫಿಟ್ ಮಾಡಬೇಕು ಅಂದ್ರೆ ಮಾಡಿಸಬಹುದು ಬಲೆನೋ ಜಿಪ್ಸಿ ಎಸ್ಟಿಎಂ ಓಕೆ ರ್ಯಾಲಿ ವೆಹಿಕಲ್ ಓಲ್ಡ್ ಮಾಡಲ್ ಯಾ ಓಲ್ಡ್ ಮಾಡಲ್ ಅದನ್ನು ತಂದಿಟ್ಟಿದ್ರಲ್ಲಿ ಮತ್ತೆ ಇದೆಲ್ಲ ಇದೆಲ್ಲ ಅಪ್ರಾಕ್ಸ್ ಏನ್ ರೇಟ್ ಇಂದ ಸ್ಟಾರ್ಟಿಂಗ್ ಇದೆ ಇದು ಸರ್ ಇದು ಪ್ರೊಜೆಕ್ಟ್ ರೈಡ್ಲೈಟ್ಸ್ ಅಲ್ಲ ಅದು 6999 6999 ಇಂದ ಸ್ಟಾರ್ಟಿಂಗ್ ಇದೆ ಓಕೆ ವಿತ್ ಫಿಟ್ಟಿಂಗ್ ಫಿಟ್ಟಿಂಗ್ ನಿಮ್ ಕಡೆಯಿಂದ ಫ್ರೀ ಓಕೆ ಬೇರೆ ಡೋರ್ ವೈಸರ್ಸ್ ಇದೆ ಓಕೆ ಡೋರ್ ವೈಸರ್ಸ್ ಡೋರ್ ವೈಸರ್ಸ್ ಇದೆ ವೈಪರ್ಸ್ ಇದೆ ಎಲ್ಲ ಗಾಡಿಗಳದ್ದು ಡೋರ್ ವೈಸರ್ಸ್ ಅಂತೂ ತುಂಬಾನೇ ಇದೆ ಹಾಗೇನೆ ಸ್ಪಾಯ್ಲರ್ಸ್ ಇದೆ ಇದು ಜಿಮ್ನಿ ಪರ್ಟಿಕ್ಯುಲರ್ಲಿ ಜಿಮ್ನಿ ಇದು ಜಿಮ್ನಿ ಎಲ್ಲೂ ಇಲ್ಲ ಜಿಮ್ನಿ ಸ್ಪಾಯ್ಲರ್ ಇದೆ ಜಿಮ್ನಿ ಸ್ಪಾಯ್ಲರ್ ಇದೆ ಓಕೆ ಸ್ಪೋರ್ಟ್ ಸ್ಪಾಯ್ಲರ್ ಬ್ರಾಬಸ್ ಕಿಟ್ ಅಂತೀವಿ ಇದು ಬ್ರಾಬಸ್ ಬ್ರಾಬಸ್ ಕಿಟ್ ಜಿಮ್ನಿ ನಾರ್ಮಲ್ ಇದ್ರೆ ಅದನ್ನ ಪ್ರಾಬಸ್ ಮಾಡ್ತೀರಾ ಎ ಟು ಝಡ್ ಏರಿಯಲ್ ಆಗ್ಲಿ ಇಲ್ಲ ಟೂ ವೀಲರ್ ಈ ತರದ್ದು ಲೇಟೆಸ್ಟ್ ಮಿರರ್ ಗಳು ಬಂದಿದೆ ಅದಾಗ್ಲಿ ವೈಫರ್ಸ್ ಆಗ್ಲಿ ವೈಫರ್ ಗಳು ಯಾವ ಗಾಡಿಗೆ ಬೇಕಾದ್ರೆ ಯಾವ ತರದ್ ಬೇಕಾದ್ರೆ ಸಿಗುತ್ತೆ ಇದು ಎಕ್ಸಾಸ್ಟ್ ಇದೆ ಎಕ್ಸಾಸ್ಟ್ ಇದು ಯಾವ ಗಾಡಿ ಇದು ಯೂನಿವರ್ಸಲ್ ಅಲ್ಲ ಯೂನಿವರ್ಸಲ್ ಓಕೆ ಟೂ ವೀಲರ್ಸ್ ಏರಿಯಲ್ಸ್ ಪ್ರತಿ ಒಂದು ಎ ಟು ಝಡ್ ಐಟಮ್ಸ್ ಇಲ್ಲಿ ಇದೆ ಇದು ಟೋಯಿಂಗ್ ಹುಕ್ಗಳು ಡಿಸೈನ್ ಡಿಸೈನ್ ಅಲ್ಲಿ ಇದೆ ಇದೇನಕ್ಕೆ ಈ ತರದ್ದು ಇವಾಗ ಇದು ಹೈ ಎಂಡ್ ವೆಹಿಕಲ್ಸ್ ಅಲ್ಲಿ ಲಕ್ಸುರಿ ವೆಹಿಕಲ್ಸ್ ಅಲ್ಲಿ ಅಲಾರ್ಮ್ ಬರ್ತಾ ಇರ್ತದೆ ಸೀಟ್ ಬೆಲ್ಟ್ ಸೌಂಡ್ ಬರಬಾರದು ಅಂತ ಇದು ಹಾಕೋತೀವಿ ಅದ್ರ ಮೇಲೆ ಪುನಃ ಲಾಕ್ ಹಾಕೋಬಹುದು ಓಕೆ ಅದು ಡಮ್ಮಿ ತರ ಹಾಕಿ ಅದ್ರ ಮೇಲೆ ಸೀಟ್ ಬೆಲ್ಟ್ ಬೇಕಾದ್ರೆ ಇದಕ್ಕೆ ಹಾಕೋಬಹುದು ಬೇಕು ಅಂದ್ರೆ ಇದಕ್ಕೆ ಹಾಕೋಬಹುದು ಇಲ್ಲ ಅಂದ್ರೆ ಹಾಕಿಲ್ಲ ಬೆನಿಫಿಟ್ಸ್ ಏನಂದ್ರೆ ನಿಮ್ಗೆ ಸೌಂಡ್ ಇರಲ್ವ ರಿಡಕ್ಷನ್ ಇರಲ್ಲ ಸೌಂಡ್ಸ್ ಮತ್ತೆ ಸೀಟ್ ಬೆಲ್ಟ್ ಸ್ಟ್ರಾಪ್ಸ್ ತಾರ್ಕೋದು ಸೀಟ್ ಬೆಲ್ಟ್ ಯಾವ್ದಾದ್ರು ಸ್ಟ್ರಾಪ್ಸ್ ಅದೇ ಲಕ್ಸುರಿ ವೆಹಿಕಲ್ ಗಳಂತೆ ಲೆಫ್ಟ್ ರೈಟ್ ಬ್ಯಾಕ್ ಎಲ್ಲ ಹಾಕ್ಬೇಕಾಗುತ್ತೆ ಅದರಿಂದ ತೊಂದರೆ ಆಗುತ್ತೆ ಬೇರೆ ಅದೇ ಮಿರರ್ ತೋರಿಸ್ ನಾನು ಈಗ ಬೈಕ್ಗೆ ಪರ್ಟಿಕ್ಯುಲರ್ಲಿ ಇವಾಗ ಸ್ಪೋರ್ಟ್ಸ್ ಬೈಕ್ ಬರೋದು ಸ್ಪೋರ್ಟ್ಸ್ ಬೈಕ್ ಬರೋದು ಈಗ ಈಗ ಜಾಸ್ತಿ ನಡೀತಾ ಇರೋಂತ ಮಿರರ್ ಇದು ಬ್ರೋ ಈ ಮಿರರ್ ಈಗ ಒಂದು ಎಕ್ಸಾಂಪಲ್ ಈ ಮಿರರ್ ಏನ್ ರೇಟ್ ಕೊಡ್ತಾ ಇದೀರ ಇಲ್ಲಿ ಸರ್ ಇದು ನಾನು ಬರೀ 800 ರುಪೀಸ್ ಕೊಡ್ತೀನಿ ಸರ್ ಇದನ್ನ
ಮೆಟಲ್ ಬಾಡಿ ಎಸ್ ಓನ್ಲಿ 800 ಅಲ್ಲ ಇದು ಪ್ಲಾಸ್ಟಿಕ್ ಬಾಡಿನೇ 1200-300 ಎಲ್ಲ ಬರ್ತಾ ಇದೆ ವಿತ್ ಫಿಟ್ಟಿಂಗ್ ಮಾಡ್ಕೊಡ್ತೀರಾ ಫಿಟ್ಟಿಂಗ್ ಯಾವ್ದೆಲ್ಲ ಗಾಡಿ ಆಗುತ್ತೆ ಇದು R15 ನನಗೆ ಅನ್ಸುತ್ತೆ ಯಾವ ಗಾಡಿ ಬೇಕಾದ್ರೂ ಮಾಡಿಫೈ ಮಾಡಿಸಬಹುದು ಅಂತ ಏನೇ ವೆಹಿಕಲ್ಸ್ ಮಾಡಬಹುದು ಇದು ಮಾಸ್ಕ್ ಬರುತ್ತೆ ಇಲ್ಲ ಓ ಇದು ಇಲ್ಲಿ ರೊಟೇಟ್ ಆಗುತ್ತೆ ಯಾವುದೇ ತೊಂದರೆ ಇಲ್ಲ ಯಾವ ಗಾಡಿ ಆದ್ರೆ ನನ್ನ ಗಾಡಿಗೆ ಒಂದು ಹಾಕ್ಸ್ಬೇಕಲ್ಲ ಓಕೆ ನೋಡಿ ಇದು ಇದು ಇಲ್ಲಿ ಡಿಫ್ರೆನ್ಸ್ ನಾನು ಅದನ್ನೇ ಹೇಳಿದ್ದು ತುಂಬಾ ಕಡಿಮೆ ರೇಟ್ ಕೊಡ್ತಾ ಯಾಕೆಂದ್ರೆ ನಾನು ಬಂದು ಸ್ಟಾರ್ಟಿಂಗ್ ಅಲ್ಲಿ ಬಂದು ಇವ್ರು ಇರ್ಲಿಲ್ಲ ಇವ್ರು ತಂದೆ ಇದ್ರು ಅವಾಗ ಬಂದು ಇದ್ರದ್ದೆಲ್ಲ ರೇಟ್ ಎಲ್ಲ ನಾನು ವಿಚಾರಿಸ್ತೆ ಅವಾಗ ನನಗೂ ಅನ್ನಿಸ್ತು ತುಂಬಾ ಕಮ್ಮಿ ಇದೆ ಅಂತ ಯಾಕೆಂತ ನಾನು ಹೆಚ್ಚಿನ ಅಂಶ ನನ್ನ ಗಾಡಿ ನೋಡಿದ್ರೆ ಎಲ್ಲ ಗಾಡಿ ನೋಡಿರೋರ್ಗೆ ಎಲ್ಲರಿಗೂ ಗೊತ್ತಿರುತ್ತೆ ಏನಂತ ಹೇಳಿದ್ರೆ ನನ್ನ ಗಾಡಿ ಫುಲ್ ಮಾಡಿಫೈಡ್ ಜಿಗಿ 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 ಅಂತ ಜಾತ್ರೆ ತರ ಇರುತ್ತೆ ಅದಕ್ಕೆ ನಾನು ಬಂದು ವಿಚಾರಿಸಾಗ ನನಗೆ ಗೊತ್ತಾಯ್ತು ರೇಟ್ ತುಂಬಾನೇ ವ್ಯತ್ಯಾಸ ಇದೆ ಅಂತ ಅವಾಗ ಅನ್ಕೊಂಡೆ ಹೆಂಗೆ ಒಂದು ವಿಡಿಯೋ ಮಾಡಿ ಹಾಕೋಣ ಅಂತ ಸರ್ ಇದು ಇದು ಕೃಷ್ಣದು ಯಾವುದು ಕೃಷ್ಣ ಓಕೆ ಎಲ್ಇಡಿ ಟೆಲಿಟು ಈಗ ಯಾವ ಇದು ಓಲ್ಡ್ ಮಾಡೆಲ್ ಇದು ಲೇಟೆಸ್ಟ್ ಓಕೆ ಫುಲ್ ಎಲ್ಇಡಿ ಸೆಟ್ ಓಕೆ ಇದಕ್ಕೆ ಗ್ಯಾರಂಟಿ ಇರುತ್ತಾ ಹೌದು ಸರ್ ಇದು 4 ಪೀಸ್ ಬರುತ್ತೆ ಇದು ಹೌದು 4 ಪೀಸ್ ಅಂದ್ರೆ ಇದು ಅದಕ್ಕೆ ಎರಡೆರಡು ಸೆಟ್ ಬರುತ್ತಲ್ವ ಓಕೆ 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 ಅದು ಅದು ಈಗ ಈ ಗಾಡಿ ಮಾತ್ರ ಇರೋದ ಇಲ್ಲ ಇನ್ನೂ ಸಿಗುತ್ತಾ ಸಿಗುತ್ತೆ ಸರ್ ನೀವು ಯಾವ ಡಿಸೈನ್ ಹೇಳ್ತೀರಾ ಸ್ಮೋಕ್ ದು ಸಿಗುತ್ತೆ ಬ್ಲಾಕ್ ಸ್ಮೋಕ್ ಸಿಗುತ್ತೆ ಓಕೆ ರೆಡ್ ಸಿಗುತ್ತೆ ಬೇರೆ ಗಾಡಿಗಳಿಗೂ ಸಿಗುತ್ತಾ ಬೇರೆ ಗಾಡಿ ಎನಿ ವೆಹಿಕಲ್ ಎನಿ ವೆಹಿಕಲ್ ಪೋಲೊ ನಮ್ಮ ಹತ್ರ ಮಿನಿಮಮ್ 30-40 ಪೀಸ್ ಮಂತ್ಲಿ ಸೇಲ್ ಇರ್ತೀವಿ ಸರ್ ಓಕೆ 30-40 ಪೀಸ್ ನಾವು ಇದನ್ನ ಸಪ್ಲೈ ಮಾಡ್ತಿದ್ದೀವಿ ಬೇರೆ ಕಡೆಗೆ ಓಕೆ ಟೈಲ್ ಲೈಟ್ಗಳು ಬೇರೆ ಟೈಲ್ ಲೈಟ್ ಪೋಲೋದು ಪೋಲೋ ಟೈಲ್ ಲೈಟ್ ಹೆಡ್ಲೈಟ್ಸ್ ಈಗ ಪೋಲೋದೆಲ್ಲ ಹೆಡ್ ಲೈಟ್ ಎಲ್ಇಡಿ ಹೆಡ್ ಲೈಟ್ಸ್ ಬೇಕು ಅಂತ ಹೇಳಿದ್ರೆ ಸಿಗುತ್ತೆ ಸರ್ ಸಿಗುತ್ತೆ ಓಲ್ಡ್ ಮಾಡೆಲ್ ಬೇಕಾದ್ರೆ ಲೇಟೆಸ್ಟ್ ಕನ್ವರ್ಟ್ ಮಾಡಿ ವೆಹಿಕಲ್ ನಿಮಗೆ ಕಸ್ಟಮೈಸ್ ಯಾವುದೇ ಹಳೆ ಪೋಲೋಗಳು ಇದೆ ಅದನ್ನ ಲೇಟೆಸ್ಟ್ ಕನ್ವರ್ಟ್ ಮಾಡಿ ಕೊಡ್ತೀವಿ ಸರ್ ಎಕ್ಸಾಸ್ಟ್ ಬೇಕಂದ್ರೆ ಎಕ್ಸಾಸ್ಟ್ ಗಳಿದೆ ಓಕೆ ರೆಮಸ್ ಇದೆ ಓಕೆ ಎಕ್ರೋಪಾ ವೆಹಿಕಲ್ ಇದೆ ಇದು ಇದು ಇಲ್ಲಿದು ವಿಡಿಯೋ ಇನ್ನೂ ಬರ್ತಾ ಇದೆ ಇದು ಇಷ್ಟೇ ಅಲ್ಲ ಈಗ ಅದು ನಾರ್ಮಲ್ ಆಗಿ ಇವತ್ತೊಂದು ಗಾಡಿನೂ ನಾನು ವಿಡಿಯೋ ಮಾಡಿದೆ ಅವಾಗ ಅನ್ಕೊಂಡೆ ಯಾವ್ದಕ್ಕೂ ಒಂದು ವಿಡಿಯೋ ಮಾಡಿ ಹಾಕೋಣ ತುಂಬಾ ಚೆನ್ನಾಗಿದೆ ರೀಸನಬಲ್ ಆಗಿದೆ ಇದು ಬಂದು ಹುಣಸೂರು ಕೋರ್ಟ್ ಸರ್ಕಲ್ ಇಂದ ನಾನು ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಅಡ್ರೆಸ್ ಹಾಕಿರ್ತೀನಿ ಹುಣಸೂರು ಕೋರ್ಟ್ ಸರ್ಕಲ್ ಟಿಪ್ಪು ಸರ್ಕಲ್ ಅಂತ ಹೇಳ್ತಾರೆ ಟಿಪ್ಪು ಸರ್ಕಲ್ ಬಂದ್ರೆ ನಿಮ್ಗೆ ಇಲ್ಲಿಂದ ಇದೆ ಅದೇನೆ ಅಲ್ಲಿ ಕಾಣಿಸ್ತಾ ಇರೋದು ಟಿಪ್ಪು ಸರ್ಕಲ್ ಅಲ್ಲಿ ಬುಲರೋ ಬರ್ತಾ ಇದೆ ಅಲ್ಲಿ ಯೆಲ್ಲೋ ಕಲರ್ ಬೋರ್ಡ್ ಕಾಣಿಸ್ತಾ ಇದೆಲ್ಲ ಅದು ಟಿಪ್ಪು ಸರ್ಕಲ್ ಅಲ್ಲಿಂದ ಚೂರು ಈ ಕಡೆ ಮುಂದೆ ಬಂದ್ರೆ ಇರೋಡಲ್ಲಿ ಡೌನ್ ಅಲ್ಲಿ ಬಂದ್ರೆ ನಿಮ್ಗೆ ಈ ಅಂಗಡಿ ಕಾಣಿಸುತ್ತೆ ಬಾಬ್ಸ್ ಆಟೋಮೋಟಿವ್ ಅಂತೇಳಿ ತುಂಬಾನೇ ಚೆನ್ನಾಗಿದೆ ಎ ಟು ಝೆಡ್ ಐಟಮ್ಸ್ ಇದೆ ಟೂ ವೀಲರ್ ಆಗ್ಲಿ ಫೋರ್ ವೀಲರ್ ಆಗ್ಲಿ ಎ ಟು ಝೆಡ್ ಐಟಮ್ಸ್ ಇದೆ ನೀವು ನೋಡ್ತಾ ಇರ್ಬೋದು ತುಂಬಾನೇ ಇದಾಗಿದೆ ಕ್ವಾಲಿಟಿ ವೈಸ್ ಚೆನ್ನಾಗಿದೆ ಗ್ಯಾರಂಟಿನೂ ಕೊಡ್ತಾ ಇದಾರೆ ಈಗ ಏನೆಲ್ಲ ಐಟಮ್ಸ್ ಇದೆ ನೀವು ಗ್ಯಾರಂಟಿ ಕೊಡ್ತೀರಾ ಸರ್ ಸಿಸ್ಟಮ್ ಆಂಡ್ರಾಯ್ಡ್ ಸಿಸ್ಟಮ್ ಗ್ಯಾರಂಟಿ ಕೊಡ್ತೀವಿ ಸಬ್ ಫಾರ್ ಆಂಪ್ ಓಕೆ ಮತ್ತೆ ನಿಮಗೆ ಎಲೆಕ್ಟ್ರಾನಿಕ್ ಐಟಮ್ಸ್ ಅಲ್ಲಿ ಎಲ್ಇಡಿ ಲೈಟ್ಸ್ ಇದೆ ಓಕೆ ಅದು ಗ್ಯಾರಂಟಿ ಕೊಡ್ತೀವಿ 2 ಇಯರ್ಸ್ ಎಲ್ಇಡಿ ಲೈಟ್ಸ್ ಗೂ 2 ಇಯರ್ಸ್ ವ್ಯಾರಂಟಿ 2 ಇಯರ್ಸ್ ವ್ಯಾರಂಟಿ ಇದೆ ಎಲ್ಇಡಿ ಬಲ್ಬ್ ಎಲ್ಇಡಿ ಈಗ 2 ಇಯರ್ಸ್ ಎಲ್ಲೂ ಕೊಡ್ತಾ ಇಲ್ಲ 1 ಇಯರ್ ಎಲ್ಲ ಇಲ್ಲ ಇರೋದು ನಮ್ಮ ಹತ್ರ 2 ಇಯರ್ಸ್ ಎಲ್ಲ ವ್ಯಾರಂಟಿ ಪೀಸ್ ಟು ಪೀಸ್ ಪ್ಲೇಸ್ಮೆಂಟ್ ಇದೆ ಸರ್ ಓಕೆ ಸೊ 2 ಇಯರ್ ವ್ಯಾರಂಟಿ ಓಕೆ 2 ಇಯರ್ ವ್ಯಾರಂಟಿ 200 ವಾಟ್ಸ್ 200 ವಾಟ್ಸ್ ಅದು ಎರಡು ಎಲ್ಇಡಿ ಸೇರಿ ಅಲ್ಲ ಹೌದು ಓಕೆ ಕಾಂಬೋ ಎಲ್ಇಡಿ ಸೇರಿ 200 ವಾಟ್ಸ್ ಅಂದ್ರೆ 100 ವಾಟ್ಸ್ ವಿತ್ ಫಿಟ್ಟಿಂಗ್ ಪ್ರೈಸಸ್ ನಾನು ಇವಾಗ ಡಿಸ್ಕಸ್ ಮಾಡಲ್ಲ ಓಕೆ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡೋಣ ಪ್ರೈಸ್ ಎಲ್ಲ ಇದೆಲ್ಲ ಏನ್ ಈ ತರ ಬಿಚ್ಚಿ ಇಟ್ಟಿರೋದಾ ಇಲ್ಲ ಹಳೆ ವೆಹಿಕಲ್ಸ್ ತಂದು ಕೊಡ್ತಾರೆ ಓಕೆ ಸೊ ಆಂಡ್ರಾಯ್ಡ್ ಸಿಸ್ಟಮ್ ರನ್ನಿಂಗ್ ಇರೋದಾ ಇಲ್ಲ ಇದಾಗಿರೋ ಇಲ್ಲ ರನ್ನಿಂಗ್ ಸಿಸ್ಟಮ್ ಸರ್ ಅವ್ರಿಗೆ ಬೇಕಾಗುತ್ತೆ ಸಿಸ್ಟಮ್ ಕಾಂಬೋದಲ್ಲಿ ಕೊಡ್ತಿದ್ದೀನಿ ಓನ್ಲಿ 6 ರಿಬಲ್ ನನಗೆ ನಾನು ಆಂಡ್ರಾಯ್ಡ್ ಸಿಸ್ಟಮ್ ಫ್ರೇಮ್ ರಿವರ್ಸ್ ಕ್ಯಾಮ್ರಾ ವಿತ್ ಫಿಟ್ಟಿಂಗ್ ಓಕೆ ಫ್ರೇಮ್ ಜೊತೆಗೆ ಫ್ರೇಮ್ ಜೊತೆಗೆ ಫ್ರೇಮ್ ಸಮೇತ ಎಲ್ಲಾ ಗಾಡಿ ಸ್ಟಾಕ್ ಇದೆ ಸರ್ ಓಕೆ ಮಿನಿ ವೆಹಿಕಲ್ ಒಂದು ಗಾಡಿ ಇದು ಫ್ರೇಮ್ಸ್ ಇಲ್ಲಿ ಫುಲ್ ಗಾಡಿ ಅಲ್ಲಿ ಜೋರ್ ಸಿಕ್ಕೊಂಡಿದ್ದಾರೆ ಅಲ್ಲಿ ಇಲ್ಲಿ ಎಲ್ಲ ತುಂಬಾನೇ ಇದೆ ಅಡ್ರೆಸ್ ಬೇಕಾದ್ರೆ ಅದು ಇದೆ ಮತ್ತೆ ಇದು ಸೀಟ್ ಕವರ್ಸ್ ಹೇಗೆ ಇದು ಎಲ್ಲ ಲೆದರ್ ಅಲ್ಲ ಇದು ಹೌದು ಇದು ಸೆಮಿ ಲೆದರ್ ಅಂತ ಬರೋದು ಇದು ಹೌದು ಓಕೆ ಡಿಲಕ್ಸ್ ಇಂದ ಇದು ಐವಾ ಐವಾ ಲೆದರ್ಸ್ ಅಲ್ಲ ಐವಾ ಲೆದರ್ಸ್ ಓಕೆ ಐವಾ ನಮ್ಮ ಕಂಪನಿ ಓಕೆ ಇದು ಸೀಟ್ ಕವರ್ಸ್ ಅಲ್ಲಿ ಐವಾ ಬೆಸ್ಟ್ ಒನ್ ಅನ್ಸುತ್ತೆ ಇಂಡಿಯಾದಲ್ಲಿ ನಾಪಾ ಓಕೆ ಇಂಪೀರಿಯಾ ಇಂಪೀರಿಯಾ ಇದು ಹೈಲ್ಯಾಂಡ್ ಇಟಾಲಿಯನ್ ನಾಪಾ ಇಂದ ಅವರದು ಓಕೆ ಹಿಂಗ್ ಬರುತ್ತೆ ಸರ್ ಇದು ಇಟಾಲಿಯನ್ ನಾಪಾ ಇದು ಇಟಾಲಿಯನ್ ನಾಪಾ ಇದು ಟಾಪ್ ಟಾಪ್ ಎಂಡ್ ಬರುತ್ತೆ ಇದು ಅದಿಂದ ಡಿಲಕ್ಸ್ ಬರುತ್ತೆ ಇದು ಲಕ್ಸುರಿ ಗಾಡಿಗಳಿಗೆ ಎಲ್ಲ ಇದು ಬರಂತ ಬೇಸಿಕ್ ಇನ್ ಬೇಸಿಕ್ ಇದೆ ಸರ್ ಓಕೆ ಇದೆಲ್ಲ ಜಸ್ಟ್ 4,500 ರೂಪಾಯಿ ಆಗುತ್ತೆ ಫುಲ್ ಯಾವುದೇ ಗಾಡಿಗಳು ಏನೇ ವೆಹಿಕಲ್ಸ್ ಇದು ಸ್ಟಾರ್ಟಿಂಗ್ ಇಂದ ಓಕೆ 4,000 ಇಂದ ಹಿಡಿದು ನಿಮಗೆ ಒಂದು 13,000 ಹಾ ಸ್ಟಿಚಿಂಗ್ ಸರ್ ಸ್ಟಿಚ್ ಫಿಟ್ಟಿಂಗ್ ಎಲ್ಲ ಸೇರಿ ಎಲ್ಲ ಸೇರಿ ಎಲ್ಲ ಸೇರಿ ಆಗುತ್ತೆ ಓಕೆ ಮತ್ತೆ ಈ ತರದ್ದು ನಮ್ಮ ಏನ್ ಹೇಳ್ತಾರೆ ಇದಕ್ಕೆ ಫ್ರೆಶ್ನರ್ ಗಾಡಿ ಸೋಲಾರ್ ಶೋ ಪೀಸಸ್ ಇದೊಂದು ಜಾಗ್ವಾರ್ ಮೊಬೈಲ್ ಹೋಲ್ಡರ್ ಈ ತರದ ಸ್ಕಲ್ಸ್ ಆಮೇಲೆ ಗೇರ್ನಾಪ್ಸ್ ಎಲ್ಲ ತುಂಬಾ ವೆರೈಟೀಸ್ ಇದೆ ಈ ತರದ್ ಬೇಕು ಅಂದ್ರೆ ಈ ತರದ್ದು ಸಿಗುತ್ತೆ ಇದೇನಿದು ಗೇರ್ನಾಪ್ಸ್ ಇದು ಗೇರ್ನಾಬೇನ ಓಕೆ ಮೊಮೋ ಗೇರ್ನಾಬ್ ಓಕೆ ಓಕೆ ಈ ತರದ್ದು ಓಕೆ ಇದು ಈ ತರ ಇದು ಹಾಕ್ಬೋದು ಪ್ಲೀಸ್ ಇದು ತುಂಬಾ ಚೆನ್ನಾಗಿರುತ್ತೆ
ತೋರಿಸ್ತೇನೆ ನಾನು ಮೊಮೋ ಸ್ಟೇರಿಂಗ್, ಇದು ಆಫ್ ಕಟ್ ಸ್ಟೇರಿಂಗ್ ಅಂತ ಹೇಳ್ತಾರೆ ಮೊಮೋದು. ಜೆನ್ನಿಗೆ 800 ಗೆ ಓಮಿನಿಗೆ ಇದಕ್ಕೆಲ್ಲ ಸೂಪರ್ ಆಗಿರುತ್ತೆ ಸ್ಟೇರಿಂಗು, ತುಂಬಾ ಸ್ಟೈಲ್ ಆಗಿ ಇಟ್ಕೊಂಡು ಓಡಿಸ್ಬೋದು. ನನಗೆ ಪರ್ಸನಲಿ ನನ್ನ ಫೇವ್ರೆಟ್ ಅಂದ್ರೆ ಸ್ಟೇರಿಂಗ್ ಅದು. ಇದೇನ್ ಬಾಕ್ಸ್ ಇದು? ಅದು ಬಾಟಲ್ ಹೋಲ್ಡರ್ ಸರ್. ಬಾಟಲ್ ಹೋಲ್ಡರ್ ಚಿಕ್ಕ ಮಕ್ಕಳು ಇರ್ತಾರೆ. ಓಕೆ, ಇದು ಸಿಟಿ ಬ್ಯಾಕ್ ಸಿಟಿಗೆ ಹಾಕು, ಸಿಟಿ ಎರಡು. ಓಕೆ, ಆಮ್ರೆಸ್ಟ್ ಮೇಲೆ ಇತರ ಹಾಕ್ಬೋದು, ಇತರ ಬರುತ್ತೆ ಇದು. ಇಲ್ಲಿ ಬಾಕ್ಸ್, ಇದ್ರಲ್ಲಿ ಏನಾದ್ರು ಥಿಂಗ್ಸ್ ಇಟ್ಕೊಬಹುದು. ಇಲ್ಲಿ ಬಾಟಲ್, ಬಾಟಲ್ ಚಿಕ್ಕ ಬಾಟಲ್, ಜ್ಯೂಸ್ ಬಾಟಲ್ ಆ ತರದಲ್ಲಿ ಇಟ್ಕೊಬಹುದು. ಹಾಫ್ ಲೀಟರ್ ಬಾಟಲ್ ಇಡ್ಬೋದು. ಇದು ಮೊಬೈಲ್ ಹೋಲ್ಡರ್ಸ್, 8 to Z ಐಟಮ್ ಇದೆ ಗೈಸ್, 8 to Z ಐಟಮ್ ಇದೆ. ಸೀಟ್ ಕವರ್ಸ್ ಇತರ ಇದ್ ಬರುತ್ತೆ. ಇದು ಫುಲ್ ಲೆದರ್ ಸೆಮಿ ಲೆದರ್? ಇದು ಸೆಮಿ ಲೆದರ್ ಸರ್. ಸೆಮಿ ಲೆದರ್ ಇದು ಬೇಸಿಕ್. ಇದು ಓಕೆ, ಇದು ಓನ್ಲಿ 3000 ರುಪೀಸ್ ಕೊಡ್ತೀನಿ ಫುಲ್ ಸೆಟ್. ಯಾವ ಗಾಡಿಗೆಲ್ಲ ಆಗುತ್ತೆ ಇದು? ಇದು ಪರ್ಟಿಕ್ಯುಲರ್ ಒಂದು 4 ಗಾಡಿಗೆ ಆಗುತ್ತೆ ಸರ್. ಓಕೆ, ಬಾಕಿ ಸೀಟ್ ಕವರ್ಸ್ ಇಲ್ಲಿದೆ, ಇನ್ನು ಸ್ಟಿಚ್ ಮಾಡಿ ರೆಡಿ ಮಾಡಿ. ಓಕೆ, ಇದು ರೆಡಿ ಮಾಡಿ. ಅಪೋಲ್ಸ್ಟ್ರಿ ವರ್ಕ್ ನಾವು ಮಾಡ್ಕೊಡ್ಬೇಕಂದ್ರೆ ಎನಿ ವೆಹಿಕಲ್ಸ್ ಮಾಡ್ಕೊಡ್ತೀವಿ ಸರ್. ಯಾವ ಗಾಡಿ ಬೇಕಾದ್ರೂ ನಾವು ಮಾಡ್ಕೊಡ್ತೀವಿ. ಇದು ರೆಡಿಮೇಡ್, ರೆಡಿಮೇಡ್ ಡೋರ್ ಪ್ಯಾಡ್ ಇದೆಲ್ಲ ಸಿಗುತ್ತೆ. ಡೋರ್ ಪ್ಯಾಡ್ಸ್ ಪರ್ಟಿಕ್ಯುಲರ್ ನಿಮ್ದು ಬೇಕಂದ್ರೆ ಅದು ಸಪರೇಟ್ ಅದು ಮಾಡ್ಕೊಡ್ತೀರಾ? ಓಕೆ, ಆಮೇಲೆ ಹಾಗೇನೆ JBL ಒರಿಜಿನಲ್ JBL. ಈಗ ಸೀಲ್ ನಾನು ಈಗ ಓಪನ್ ಮಾಡಿಸಿದ್ದೆ ಇದು ಕವರ್ ನ, ಯಾಕೆಂತ ಹೇಳಿದ್ರೆ ವಿಡಿಯೋ ಮಾಡಕ್ಕೆ ಅದು ರಿಫ್ಲೆಕ್ಟ್ ಹೊಡಿತಾ ಇತ್ತು. JBL ದು ಒರಿಜಿನಲ್ ಸ್ಪೀಕರ್ಸ್, ಬೂಪರ್ಸ್ ಅಲ್ಲ ಇದು ಸ್ಪೀಕರ್ಸ್. ಓಕೆ, ಸ್ಟೇಜ್ 2 ಸರ್. ಇದು ಸ್ಟೇಜ್ 2. ಓಕೆ, ನಾರ್ಮಲ್ ಸ್ಪೀಕರ್ಸ್ ಅಲ್ಲ. ಓಕೆ, 450 Hz ಸ್ಪೀಕ್, 45. ಸ್ಪೀಕರ್ ಬಗ್ಗೆ ಗೊತ್ತಿರೋರಿಗೆ ಎಲ್ಲ ಗೊತ್ತಿರುತ್ತೆ JBL ದು. ಹಾಗೇನೆ ಈಗ ತುಂಬಾನೇ ಕಂಪ್ನಿಗಳಿದೆ, ಯಾವ ಸ್ಪೀಕರ್ಸ್ ಬೇಕಾದ್ರೂ ಇದೆ, ಬಾಕ್ಸ್ ಗಳಿದೆ, ಬಾಕ್ಸ್ ಇದು ಸಿಗ್ತಾ ಇದೆ ನಿಮ್ಗೆ. ಈಗ ಕಾಂಬೋ ಸೆಟ್ ಈಗ ಯಾವಾಗಿಂದ ರೆಡಿ ಮಾಡ್ತೀರಾ ಸರ್? ಪುನಃ ಇವಾಗ September 10th ಇಂದ ಸ್ಟಾರ್ಟ್ ಆಗುತ್ತೆ. ಆ ಸಬ್ಸ್ಕ್ರೈಬರ್ಸ್ ಗೆ September 10th ಇಂದ ಪುನಃ ಆಫರ್ ಸ್ಟಾರ್ಟ್ ಆಗುತ್ತೆ. ಓಕೆ, ಸ್ಟಾಕ್ ಪುನಃ ಬರುತ್ತೆ. ಓಕೆ, 100 ಸಿಸ್ಟಮ್ ಫ್ರೇಮ್ ರಿವರ್ಸ್ ಕ್ಯಾಮ್ರಾ ವಿತ್ ಫಿಟ್ಟಿಂಗ್ಸ್. ಓಕೆ, ಎಲ್ಲ ಕೊಡೋಣ ಸರ್, ಎಲ್ಲ ಇದು ಮಾಡ್ಕೊಡ್ತೀರಾ? ಕಾಂಬೋ, ಕಾಂಬೋ ಕೊಡ್ತೀನಿ. ನಮ್ಮ ಕಡೆಯಿಂದ ಏನಾದ್ರು ಸಣ್ಣ ಪುಟ್ಟ ಡಿಸ್ಕೌಂಟ್ ಸರ್? ನಿಮ್ ಕಡೆಯಿಂದ ಬಂದ್ರೆ ಗಿವ್ ಅವೇ ನಮ್ಗೆ ಮಾಡ್ಕೊಡ್ತೀನಿ ಸರ್. ಯಾವುದು ಗಿವ್ ಅವೇ ಕೊಡ್ತೀನಿ? ಗಿವ್ ಅವೇ. ಓಕೆ, ಗಿವ್ ಅವೇ ಈ ವಿಡಿಯೋದಲ್ಲಿ ಬೇಡ, ನೆಕ್ಸ್ಟ್ ವಿಡಿಯೋದಲ್ಲಿ ಇಡೋಣ. ಈ ವಿಡಿಯೋ ಎಷ್ಟು ಶೇರ್ ಮಾಡ್ತಾರೆ ಏನು ನೋಡೋಣ ಅದಾದ್ಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ. ಹಾಗೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಗಿವ್ ಅವೇ ಕೊಡ್ತಾ ಇದೀವಿ, ಚಾನಲ್ ಕಡೆಯಿಂದ ಶಾಪ್ ಕಡೆಯಿಂದ ಒಂದು ಗಿವ್ ಅವೇ ಕೊಡ್ತಾ ಇದೀವಿ. ಅದನ್ನ ನೆಕ್ಸ್ಟ್ ವಿಡಿಯೋಗೂ ವೇಟ್ ಮಾಡಿ, ನೆಕ್ಸ್ಟ್ ವಿಡಿಯೋ ಬೇಕಾದವರು ಕಮೆಂಟ್ ಮಾಡಿ ಹೇಳಿ. ಇವತ್ ಇಷ್ಟನ್ನ ತೋರಿಸ ಇವತ್ತಿನ ವಿಡಿಯೋ. ಇವಾಗ ತುಂಬಾ ಲಾಂಗ್ ಆಯ್ತು, ಯಾಕಂದ್ರೆ ಐಟಮ್ಸ್ ಅಷ್ಟಿದೆ, ಅದರಿಂದ ಲಾಂಗ್ ಆಗುತ್ತೆ. ಹಿಂಗೆ ಮಾಡೋರು ವಿಡಿಯೋ ಲಾಂಗ್ ಆಗುತ್ತೆ, ಲೆಂತ್ ಆಗುತ್ತೆ. ಇದು ಇದಕ್ಕೆ ಡಿಕ್ಕಿಗೆ ಬರಂತದಲ್ವಾ ಇದು? ಡಿಕ್ಕಿ ಸ್ಪೀಕರ್ ಬಾಕ್ಸ್, ಸ್ಪೇಸ್ ಸೇವ್ ಮಾಡಂತ ಒಂದು ಬಾಕ್ಸ್ ಗಳದು. ಯಾಕಂದ್ರೆ ಅದು ಫಿಟ್ ಮಾಡಬಹುದು, ಇದು ಬಂದು ಚಿಕ್ಕದಾಗಿ ತಿನ್ನಕ್ ಬರುತ್ತೆ, ಎಫೆಕ್ಟ್ ಇರುತ್ತೆ ಅಲ್ವಾ, ಚೆನ್ನಾಗಿರುತ್ತೆ. ಇಲ್ಲಿ ಇಲ್ಲೂ ಬಾಕ್ಸ್ ಗಳೆಲ್ಲ ತುಂಬಾನೇ ಇದೆ. ವೀಲ್ ಕಪ್ಸ್, ಸಬ್ವೂಫರ್ಸ್, ವೀಲ್ ಕಪ್ಸ್, ಪ್ರತಿ ಒಂದು ಇಲ್ಲಿ ಇದೆ. ಇಲ್ಲಿ ನೋಡ್ತಾ ಇರ್ಬೋದು, ವೀಲ್ ಕಪ್ಸ್ ಇದೆ, ಸಬ್ವೂಫರ್ಸ್ ಇದೆ, ವೈಸರ್ಸ್ ಇದೆ, ಇದು ನಾರ್ಮಲ್ ಈ ತರದ್ದು ಇದೆ. ಯಾವ ಗಾಡಿಗಳದ್ದು ವೀಲ್ ಕಪ್ಸ್? ಇದು ಆಟೋದು ಸರ್. ಆಟೋದು, ಆಟೋದು ಇಟ್ಟಿದ್ದೀರಾ? ತ್ರೀ ವೀಲರ್ ಇದೆ. ಆಗ 8 to Z ವೆಹಿಕಲ್ಗಳದ್ದು ಒಂದು ಇದನ್ನ ತಗೊಂಡು ಬಂದಿದ್ದಾರೆ ಹುಣಸೂರಿಗೆ. ಅದನ್ನ ನಾನು ಅನ್ಕೊಂಡೆ, ನನ್ನ ಕೈಲಿ ಆಗಿದ್ದು ನಾನು ಸಪೋರ್ಟ್ ಮಾಡೋಣ, ಒಂದು ವಿಡಿಯೋ ಮಾಡಾಕೋಣ ಅನ್ಕೊಂಡೆ. ವಿಡಿಯೋ ಮಾಡಾಕ್ತಾ ಇದೀವಿ. ನೆಕ್ಸ್ಟ್ ಒಂದು ವಿಡಿಯೋ ಬರ್ತಾ ಇದೆ, ಅದರಲ್ಲಿ ಗಿವ್ ಅವೇ ಇದೆ, ಆಫರ್ಸ್ ಇದೆ, ಕೊಂಬೋ ಆಫರ್ಸ್ ಇದೆ, ಜೊತೆಗೆ ಗಿವ್ ಅವೇ ಫ್ರೀಯಾಗಿ ಗಿಫ್ಟ್ ಗಳು ಇದೆ. ಇದನ್ನೆಲ್ಲ ಇದ್ ಮಾಡ್ಬೇಕು ಅಂತ ಹೇಳಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೆ. ಅದಕ್ಕೆ ಏನ್ ಮಾಡ್ಬೇಕು, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಾನು ದಯವಿಟ್ಟು ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿ ಮುಗಿಸ್ತಾ ಇದೀನಿ. ನಾಳೆ ಬೇರೆ ಒಂದು ವಿಡಿಯೋ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಸಲಾಂ, ನಮಸ್ತೆ, ಜೈ ಹಿಂದ್, ಜೈ ಕರ್ನಾಟಕ.